ಕರ್ನಾಟಕ ಪ್ರತ್ಯೇಕ ರಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರಾಜ್ಯವನ್ನ ಒಡೆಯುವ ಕೆಲಸಕ್ಕೆ ಯಾರು ಕೈ ಹಾಕಬಾರದು ರಾಜ್ಯವನ್ನ ಒಡೆದಾಡುವ ಕೆಲಸವನ್ನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಬೆಳಗಾವಿಗೆ ತೆರಳಿ ಮಠಾಧೀಶರ ಮನಮೊಲಿಸುತ್ತೇನೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡುವ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಅಂತ ಬಿಜೆಪಿ ಶಾಸಕ ಶ್ರೀರಾಮುಲು ಮತ್ತು ಉಮೇಶ್ ಕತ್ತಿ ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆಯನ್ನ ಇಟ್ಟಿಲ್ಲ ಅನ್ನುವಂಥದ್ದನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ತಮ್ಮ ಪಕ್ಷದವರನ್ನ ಸಮರ್ಥಿಸಿಕೊಳ್ಳುವ ಜೊತೆಗೆ ಮುಖ್ಯಮಂತ್ರಿಗಳು ಮಾಡಬೇಕಾಗಿದ್ದಂತ ಕೆಲಸವನ್ನ ನಾನ್ ಮಾಡ್ತಾ ಇದ್ದೇನೆ ಬೆಳಗಾವಿಗೆ ತೆರಳಿ ಮಠಾಧೀಶರ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತೇನೆ ಪ್ರತ್ಯೇಕ ರಾಜ್ಯದ ವಿಚಾರವನ್ನ ಇಲ್ಲಿಗೆ ಬಿಡಬೇಕು ಅನ್ನುವಂತ ಒಂದು ಮನವಿಯನ್ನ ನಾನು ಮಾಡ್ಕೊಳ್ತೇನೆ ಅನ್ನುವಂಥದ್ದನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗೆ ಬಿಜೆಪಿಯ ಶಾಸಕ ಶ್ರೀರಾಮರು ಮತ್ತು ಉಮೇಶ್ ಕತ್ತಿ ಕೂಡ ಈ ವಿಚಾರ ಬಂದಾಗಲಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ನೀಡಿದ್ರು ಒಂದ್ ರೀತಿ ಪ್ರತ್ಯೇಕ ರಾಜ್ಯ ಅನ್ನುವಂಥ ವಿಚಾರಕ್ಕೆ ಬೆಂಬಲ ಸೂಚಿಸುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡಿದರು ಅದಕ್ಕೂ ಕೂಡ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಅಂದರೆ ಅವ್ರು ಯಾರೂ ಕೂಡ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆಯನ್ನು ಇಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗೆ ರಾಜ್ಯವನ್ನು ಒಡೆಯುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರದು ಅಂತ ಒಂದು ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಬಾರದು ಅನ್ನುವಂಥದ್ದನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಬೆಳಗಾವಿಗೆ ತೆರಳಿ ಮಠಾಧೀಶರ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಅಂದರೆ ಮಠಾಧೀಶರ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ ಆದರೆ ಈ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ಆದರೆ ಮುಖ್ಯಮಂತ್ರಿಗಳು ಮಾಡಬೇಕಾಗಿದ್ದಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಕೊಪ್ಪಳದಲ್ಲಿ ಕೂಡ ಪ್ರತ್ಯೇಕ ರಾಜ್ಯದ ಕೂಗು ಜೋರಾಗಿ ಬರ್ತದೆ ಹಲವಾರು ಕನ್ನಡಪರ ಸಂಘಟನೆಗಳ ಜಿಲ್ಲಾಧ್ಯಕ್ಷರು ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ತೀವ್ರ ಆಕ್ರೋಶಗೊಂಡಿದ್ದು ಸಿಎಂ ಕುಮಾರಸ್ವಾಮಿಯೇ ಇದಕ್ಕೆಲ್ಲ ಕಾರಣ ಅಂತ ಕಿಡಿಕಾರಿದ್ದಾರೆ ಕೆಲ ಕನ್ನಡಪರ ಸಂಘಟನೆಗಳ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕಕ್ಕೆ ಸಿಎಂ ಅನ್ಯಾಯ ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ಒಡೆಯುವುದು ಬೇಡ ಅಂತಿದ್ರೆ ಇನ್ನು ಕೆಲವು ಕನ್ನಡಪರ ಸಂಘಟನೆಗಳ ಮುಖಂಡರುಗಳು ಪ್ರತ್ಯೇಕ ರಾಜ್ಯ ಆಗಲೇಬೇಕು ನಾವು ಪ್ರತ್ಯೇಕ ಧ್ವಜ ಹಾರಿಸಿಯೇ ತೀರುತ್ತೇವೆ ಆಗಸ್ಟ್ ಎರಡರಂದು ನಡೆಯುವ ಬಂದ್ಗೆ ಸಂಪೂರ್ಣ ಬೆಂಬಲ ಇದ್ದು ನಮ್ಮ ತಾಕತ್ತು ಏನು ಎಂದು ಕುಮಾರಸ್ವಾಮಿಗೆ ತಿಳಿಸುತ್ತೇವೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಸೊ ಪ್ರತ್ಯೇಕ ರಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಂಘಟನೆಗಳು ಕೂಡ ಈ ಒಂದು ವಿಚಾರಕ್ಕೆ ಬೆಂಬಲವನ್ನು ಸೂಚಿಸಿವೆ ಇನ್ನು ಆಗಸ್ಟ್ ಎರಡರಂದು ಕರೆ ನೀಡಿರುವಂತಹ ಬಂದ್ಗೆ ಕೂಡ ಬೆಂಬಲವನ್ನು ಸೂಚಿಸಿರುವಂಥದ್ದು ಇನ್ನೊಂದಷ್ಟು ಸಂಘಟನೆಗಳು ನಾವು ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಜ್ಯ ವಿಚಾರವಾಗಿ ಬೆಂಬಲವನ್ನ ನೀಡುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಿರುವಂಥದ್ದು ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಮೂಲ ಮಂತ್ರವಾಗಬೇಕು ಈ ಒಂದು ಪ್ರತ್ಯೇಕ ರಾಜ್ಯದ ಕೂಗು ನಿಲ್ಲಬೇಕಾದ್ರೆ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚಿನ ಒಂದು ಮಾನ್ಯತೆಯನ್ನ ನೀಡಬೇಕು ಅನ್ನುವಂಥದ್ದು ಜಿಲ್ಲೆಯ ಕನ್ನಡ ಪರ ಸಂಘಟನೆಗಳ ಜಿಲ್ಲಾಧ್ಯಕ್ಷರ ಜೊತೆ ನಮ್ಮ ಪ್ರತಿನಿಧಿ ನಾಗರಾಜ್ ನಡೆಸಿದ ಕಿರು ಸಂದರ್ಶನ ಇಲ್ಲಿದೆ ನೋಡಿ ಉತ್ತರ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರಗಳು ಅನ್ಯಾಯ ಮಾಡ್ತವೆ ಮತ್ತು ಮಲತಾಯಿ ಧೋರಣೆ ತೋರ್ತವೆ ಅಂತ ಹೇಳುತ್ತಾ ಕನ್ನಡ ಪರ ಸಂಘಟನೆಗಳು ಏನು ಪ್ರತ್ಯೇಕ ರಾಜ್ಯಕ್ಕಾಗಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಇಲ್ಲಿ ಸರ್ಕಾರಗಳು ನಿರ್ಲಕ್ಷ್ಯ ತೋರಿಸ್ತಾ ಇದೆ ಈ ಕಾರಣಕ್ಕಾಗಿ ಇಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಅಂತ ಇವತ್ತು ಎರಡನೇ ಎರಡನೇ ತಾರೀಕಂದು ಪ್ರತ್ಯೇಕ ರಾಜ್ಯಕ್ಕಾಗಿ ಕನ್ನಡ ಪರ ಸಂಘಟನೆ ಹೋರಾಟ ಮಾಡ್ತಾ ಇದ್ದಾರೆ ಈ ಬಗ್ಗೆ ಇವತ್ತು ನಾವು ಇದೀಗ ಏನಂದರೆ ಕೊಪ್ಪಳದ ಗಂಗಾವತಿಯಲ್ಲಿದ್ದೀವಿ ಏನು ಏನು ಕನ್ನಡ ಪರ ಸಂಘಟನೆ ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅದರ ಜೊತೆಗೆ ಜಿಲ್ಲಾಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಯಾವ ರೀತಿ ಪ್ರತಿಭಟನೆಗೆ ಸಾಥ್ ಕೊಡ್ತಾರೋ ಅಥವಾ ಅವತ್ತಿನ ಅವ್ರದ್ದು ರಿಯಾಕ್ಟ್ ಇರುತ್ತೆ ಕೇಳೋಣ ನಮ್ಮ ಜೊತೆ ಈಗ ಏನಂದರೆ ಕನ್ನಡ ಸಂಘಟನೆಯ ರಾಜ್ಯಾಧ್ಯಕ್ಷ ಅಂತ ರಾಜೇಶ್ವರ ಜೊತೆ ಇದ್ದಾರೆ ಅವ್ರನ್ನ ಕೇಳೋಣ ಸರ್ ಈಗ ಎರನೇ ತಾರೀಕಂದು ಪ್ರತ್ಯೇಕ ಹೋರಾಟಕ್ಕೆ ಬಂದ್ ಕರೆ ನೀಡಲಾಗಿದೆ ಇದಕ್ಕೆ ತಮ್ಮ ಬೆಂಬಲ ಇದೆಯಾ ಅಥವಾ ಏನೇನ್ ಆಗ್ಬೇಕಾಗಿತ್ತು ಉತ್ತರ ಈಗ ಅಖಂಡ ಕರ್ನಾಟಕ ಒಂದೇ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಅವರು ಕೇವಲ ನಾಲ್ಕು ಐದು ಜಿಲ್ಲೆಗಳಿಗೆ ಸೀಮಿತವಾದಂಥ ಬಜೆಟ್ ಮಂಡಿಸಿದ್ದಾರೆ ಉತ್ತರ ಕರ್ನಾಟಕವನ್ನು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ನಾವು ಏನು ಹೇಳ್ತಿದ್ದೇವೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ದೊಡ್ಡ ಪ್ರಮುಖ ಬೇಡಿಕೆಗಳಾದಂಥ ಕೃಷ್ಣ ಬಿ ಸ್ಕೀಮ್ ಸಮಸ್ತ ಸಮಸ್ತ ಸಮ ಇದು ಅನುಷ್ಠಾನ ಆಗಿಲ್ಲ ಜೊತೆಗೆ ಹೈದ್ರಾಬಾದ್ ಕರ್ನಾಟಕದ ತ್ರೀ ಸೆವೆಂಟಿ ಒನ್ಗಾಗಿ ನಾವು ದೆಹಲಿವರೆಗೆ ಹೋರಾಟ ಮಾಡಿ ತ ಕೊಟ್ಟಂಥ ತ್ರೀ ಸೆವೆಂಟಿ ಒನ್ ಕೂಡ ಸಮ ಸಂಪೂರ್ಣ ಅನುಷ್ಠಾನ ಇಲ್ಲ ನಾವು ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯಕ್ಕಾಗಿ ನಮ್ಮ ಬೆಂಬಲವಿದೆ ಆದರೆ ಬಂದಿನ ವಿಚಾರದಲ್ಲಿ ನಮ್ಮ ಬೆಂಬಲವಿಲ್ಲ ಅಂತ ಹೇಳುವ ಮೂಲಕ ನಾವು ಉತ್ತರ ಕನ್ನಡ ಪ್ರತ್ಯೇಕ ಅಂತ ನಾವು ಒತ್ತಾಯಿಸ್ತೇವೆ ಅದೇ ರೀತಿ ಕನ್ನಡ ಕನ್ನಡಪರ ಸಂಘಟನೆ ಮತ್ತು ಜಿಲ್ಲಾಧ್ಯಕ್ಷ ಅಂತ ಏನು ನಮ್ಮ ಜೊತೆ ಪಂಪಾ ನಾಯಕ ಅವ್ರನ್ನ ಕೇಳೋ ಬನ್ನಿ ಸರ್ ಈಗ ಏನು ಹೊತ್ತು ಪ್ರತ್ಯೇಕ ರಾಜ್ಯವನ್ನು ಬಂದ್ ಕಲ್ಯಾಣಕ್ಕಿದೆ ಮತ್ತು ಪ್ರತ್ಯೇಕದ ಬಾವುಟವನ್ನು ಆರಿಸ್ತೀವಿ ಅಂತ ಪರ ಸಂಘಟನೆ ಹೇಳ್ತದೆ ತಮ್ಮ ನಿಲುವು ಏನಿದೆ ಹದಿಮೂರು ಜಿಲ್ಲೆ ಏನು ನಿರ್ಣಯ ಮಾಡ್ಯಾರ ಇವಾಗ ಬಂದ್ ಬಂದ ಕರೆ ಕೊಡ್ತಿರಂತೇಳಿ ಈ ಬಂದಿಗೆ ಅಭಿವೃದ್ಧಿಗೆ ನಮ್ಮ ಇದೆ ಒಡೆಯ ಕಲ್ಲ ಯಾಕಂದ್ರೆ ಏನೋ ನಮ್ಮದು ಹಕ್ ಅಖಂಡ ಕರ್ನಾಟಕ ಈಗ ತೆಲಂಗಾಣ ಹೊಡೆದ ಕೇಸೆ ಅವರು ಅವರು ಊಟ ಅವ್ರು ಮಾಡಕತ್ತಾರ ನಾವು ಆ ಸ್ಥಿತಿಗೆ ಬರೋದು ಬೇಡ ನಮ್ದು ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಯಾವುದೇ ಇಷ್ಟು ಇನ್ನೂವರೆಗಾದ ಕರ್ನಾಟಕದ ಮುಖ್ಯಮಂತ್ರಿಗಳವರು ಎಲ್ಲರೂ ಎಲ್ಲ ಪಕ್ಷದ ರಾಜಕೀಯಗಳೇ ನಮ್ಮ ಭಾಗ ಕನ್ಯಾಯ ಮಾಡಿದ್ದಾರೆ ನಾಚಿಕೆ ಬೇಕು ಈ ಮುಖ್ಯಮಂತ್ರಿಗೆ ಮೂರೇ ಜಿಲ್ಲೆಗೆ ಬಜೆಟ್ ಮಾಡಿಕೆ ಶಿವ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡ್ತಾರಲ್ಲ ಇವರು ಆ ಮುಖ್ಯಮಂತ್ರಿ ಏನಕ್ಕೆ ಯೋಗ್ಯರಾದ್ರೆ ಇವರು ಅದೇ ರೀತಿ ಕೂಡ ನಿಮ್ಮ ಚನ್ನಬಸು ಶೇಕನ್ ಅವ್ರನ್ನ ಕೇಳೋಣ ಬನ್ನಿ ಸರ್ ಈಗ ತಮ್ಮ ಹೋರಾಟ ಹೀಗಿರುತ್ತೆ ತಮ್ಮ ನಿಲುವೇನು ಸರ್ ಒಂದು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಾವು ಒಂದು ಮಾತು ಈ ಉತ್ತರ ಕರ್ನಾಟಕ ಇವತ್ತೇನು ಪ್ರತ್ಯೇಕ ಕೂಗು ಅಂತ ಕೇಳ್ತಾ ಇದ್ದಾರೆ ಪ್ರತ್ಯೇಕ ಒಂದು ಒಡೆಯುವಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಬಾರ್ದು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ನಾವು ಅಖಂಡ ಕರ್ನಾಟಕ ಒಂದೇ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಕೂಡ ಶಾಬುದ್ದೀನ್ ಮೊದಲಿದ್ದಾರೆ ಅವರು ಕನ್ನಡ ಪ್ರಸಂಟನೆ ಜಿಲ್ಲಾಕ್ಷರ ನು ಇದಾರೆ ಅವ್ರನ್ನು ಕೇಳೋಣ ಸರ್ ಈಗ ಪ್ರತ್ಯೇಕದ ಒಂದು ಬಾವುಟವನ್ನು ಆರಿಸ್ತೀವಿ ಅಂತ ಎಲ್ಲರೂ ಕೇಳಿ ಬರ್ತದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಮತ್ತು ಏನೇನು ಆಗ್ಬೇಕಾಗಿತ್ತು ಇಲ್ಲಿ ಡೆವಲಪ್ಮೆಂಟ್ ಅಂತ ಇದು ಪ್ರತ್ಯೇಕತೆ ಯಾಕೆ ಬಂತು ಅನ್ನೋದನ್ನು ಸ್ವಲ್ಪ ಆತ್ಮಲೋಕನ ಮಾಡ್ಕೋಬೇಕು ಎಲ್ಲ ಮುಖ್ಯಮಂತ್ರಿಗಳು ಹಾಗೂ ಈಗಿರ್ತಕ್ಕಂಥ ಅವರು ಯಾಕಂದರೆ ಯಾವುದೇ ಬಜೆಟ್ ಮಾಡಲಿ ಯಾವುದೇ ಮಂಡನೆ ಮಾಡಿದಾಗ ಏಯ್ಟಿ ಒನ್ ಪರ್ಸೆಂಟ್ ಬೆಂಗಳೂರಿಗೆ ಕೊಡ್ತಾರೆ ಐವತ್ತು ಸಾವಿರ ಕೋಟಿ ಮೆಟ್ರೋ ಕೊಡ್ತಾರೆ ಇಲ್ಲಿರ್ತಕ್ಕಂಥ ಡಕ್ಕೋಟಾ ಬಸ್ಗಳು ನಮಗೆ ಕೊಡ್ತಾರೆ ಇಲ್ಲಿ ಖಂಡಿತವಾಗಲೂ ಅಭಿವೃದ್ಧಿ ಆಗ್ಬೇಕಂತ ಇದ್ದರೆ ಅದರದ್ದು ರಮೇಶ್ ಹೋಗಿನ್ ನಮ್ಮ ಜೊತೆ ಅವ್ರನ್ನ ಕೇಳೋಣ ತಾವೇನಂದರೆ ತಾವು ಕೂಡ ಏನಂದರೆ ಪ್ರತ್ಯೇಕದ ಬಾವುಟವನ್ನು ಆರಿಸುವಂಥ ಒಂದು ಪಟ್ಟಿ ಹಿಡಿಯುವಂಥದ್ದು ಈ ಬಗ್ಗೆ ತಾವೇನು ಹೇಳ್ತಾರೆ ಇವತ್ತು ಏನಾಗಿದೆ ಅಂದರೆ ಇದ್ರ ಬಗ್ಗೆ ಹಿರಿಯರು ಯಾರ್ಯಾರು ಈಗೇನು ಪ್ರತ್ಯೇಕ ರಾಜ್ಯದ ಬಗ್ಗೆ ಕೂಗಿಗೆ ಬೆಂಬಲ ಕೊಟ್ಟಿದ್ದರು ಹಿಂದೆ ತೆಗೆದುಕೊಂಥ ರಾಜಕಾರಣಗಳು ನಾವು ನಂಬ್ತಾ ಇಲ್ಲ ಯಾಕಂದರೆ ರಾಜಕಾರಣಿಗಳು ಗೊಂಬೆ ಆಟ ಆಡ್ತಾರೆ ಕಾ ಆದರೆ ಇವತ್ತು ಹೋರಾಟಕ್ಕೆ ನಾವೆಲ್ಲ ಯುವಕರು ಹಿರಿಯರಾಗಿರ್ತಕ್ಕಂಥ ಈ ಭಾಗದ ಹುಬ್ಬಳ್ಳಿ ಮತ್ತು ಬೆಳಗಾವಿ ಧಾರವಾಡದಲ್ಲಿ ರೆಡಿ ಇದ್ದಾರೆ ಅದು ಯಾವುದೇ ಜ ಪ್ರತ್ಯೇಕ ರಾಜ್ಯದ ಜಂಡ ಬರಲಿ ನಾವು ಆರಿಸ್ತು ಅಂತೇಳಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಿಷ್ಟು ಅಂದರೆ ಇವತ್ತು ಕೊಪ್ಪಳ ಜಿಲ್ಲೆಯ ಕನ್ನಡಪರ ಸಂಘಟನೆಯ ಒಂದು ಮುಖಂಡರ ಮತ್ತು ಏನೇ ಆಗಲಿ ಪ್ರತ್ಯೇಕ ರಾಜ್ಯ ಕೆಲವೊಂದಿಷ್ಟು ಸಂಘಟನೆಗಳು ಆಗ್ಬೇಕಂತಂದರೆ ಕೆಲವೊಂದಷ್ಟು ಸಂಘಟನೆ ಬೇಡ ಅಂತಂದರೆ ಆದ್ರೆ ಏನೇ ಆಗಲಿ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಇವತ್ತು ಬಹುದೊಡ್ಡ ಒಂದು ಪ್ರತಿಭಟನೆಗೆ ಒಂದು ನಾಂದಿ ಆಡಿದೆ ಅಂತ ಹೇಳ್ಬೋದು ಕುಮಾರಸ್ವಾಮಿ ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಒಂದು ಎಡವಟ್ ಎಡವಟ್ಟು ಇದೀಗ ಪ್ರತ್ಯೇಕ ರಾಜ್ಯದಕ್ಕೆ ಹೋಗಿ ನಾಂದಿ ಆಡ್ತಾ ಇದ್ದಂತೆ ಇವತ್ತು